ಈ ಪೋಸ್ಟ್ ಕೋವಿಡ್ ಅಂದ್ರೆ ಕೋವಿಡ್ ಬಂದ ನಂತರ ಎಕ್ಸರ್ಸೈಸ್ ವಿಷಯದಲ್ಲಿ ತುಂಬಾ ಕ್ವಶನ್ ಇದಾವೆ. ಯಾವಾಗ ಎಕ್ಸರ್ಸೈಸ್ ಮಾಡಬೇಕು, ಯಾವ ಎಕ್ಸರ್ಸೈಸ್ ಮಾಡಬೇಕು, ಇನ್ನು ವಾಕ್ ಮಾಡ್ಬೇಕಾ, ನಾವು ಯೋಗ ಮಾಡ್ಬೇಕಾ, ಕೆಲವರು ಹೇಳ್ತಾರೆ ಪ್ರಾಣಾಯಾಮ ಮಾಡಿ ಅಂತೇಳಿ ಅದು ಮಾಡ್ಬೇಕಾ, ಅಥವಾ ಹಾಸ್ಪಿಟಲ್ಲಿ ಲಂಗ್ ಎಕ್ಸರ್ಸೈಸಸ್ ಹೇಳಿರ್ತಾರೆ, ಬಲೂನ್ ಅಂತ ಕೆಲವೊಂದು ಎಕ್ಸರ್ಸೈಸ್ ಹೇಳಿದ್ರೆ ಅವ್ನ್ ಮಾಡ್ಬೇಕಾ, ಮಾಡೋದಾದ್ರೆ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಈ ಎಕ್ಸರ್ಸೈಸಸ್ ಅಂತೇಳಿ ತುಂಬಾ ಜನ ಕೇಳ್ತಾ ಇರ್ತಾರೆ. ಕೋವಿಡ್ ಇದ್ದಾಗ ಮತ್ತೆ ಕೋವಿಡ್ ನಂತರ ಏನಾಗುತ್ತೆ, ನಮ್ಮ ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗಿ ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಜೊತೆಗೆ ಬ್ಲಡ್ ಪ್ರೆಷರ್ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಕೂಡ ಇರುತ್ತೆ, ಕೋವಿಡ್ ಸಮಯದಲ್ಲೂ ಕೂಡ, ಕೋವಿಡ್ ನಂತರನೂ ಕೂಡ ಕೆಲವು ದಿನಗಳು. ಈ ಕೋವಿಡ್ ನಂತರ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹಾರ್ಟ್ ರೇಟ್ ಅಂದ್ರೆ ಪಲ್ಸ್ ಕೂಡ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತೆ, ಪ್ಯಾಲ್ಪಿಟೇಷನ್ ಅಂದ್ರೆ ಹಾರ್ಟ್ ಬಡ್ಕೊಳ್ಳೋದು ನಮಗೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಎರಡನೇದಾಗಿ ಅಡ್ರಿನಲಿನ್ ಎಕ್ಸರ್ಸೈಸ್ ಮಾಡೋದ್ರಿಂದ ಅಡ್ರಿನಲಿನ್ ರಿಲೀಸ್ ಆಗ್ಬಿಟ್ಟು ಕೂಡ ರೆಸ್ಪಿರೇಟರಿ ರೇಟ್ ಉಸಿರಾಟ ಕೂಡ ಜಾಸ್ತಿ ಆಗುತ್ತೆ, ಉಸಿರಾಟ ಜಾಸ್ತಿ ಆಗ್ಬಿಟ್ಟು ಶ್ವಾಸಕೋಶ ಅಂದ್ರೆ ಬ್ಲಡ್ ಪ್ರೆಷರ್ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸರ್ಸೈಸ್ ಮಾಡೋದ್ರಿಂದ ಪಲ್ಸ್ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಬ್ಲಡ್ ಪ್ರೆಷರ್ ಉಸಿರಾಟಕ್ಕೆ ತೊಂದರೆ ಕೂಡ ಜಾಸ್ತಿ ಕಾಣುತ್ತೆ. ಇವೆರಡು ಮುಂಚೆನೆ ಅಂದ್ರೆ ಕೋವಿಡ್ ಇಂದ ಇರೋದ್ರಿಂದ ನಾವು ಎಕ್ಸರ್ಸೈಸ್ ಮಾಡಿ ಮತ್ತಷ್ಟು ಇದನ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ಟೈಮ್ ನಲ್ಲಿ ಕೋವಿಡ್ ನಂತರ ಕೆಲ ದಿನಗಳು ನಾವು ಯಾವುದೇ ರೀತಿ ಎಕ್ಸರ್ಸೈಸ್ ಮಾಡಬಾರದು. ಈಗ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದು ಇದೊಂದು ಇಂಡಿಕೇಶನ್ ಅಲ್ಲ, ಟ್ರೀಟ್ಮೆಂಟ್ ಕೂಡ ಇಂಡಿಕೇಶನ್ ಅಲ್ಲ, ಹಾಗೆ ಎಕ್ಸರ್ಸೈಸ್ ಮಾಡೋದಕ್ಕೂ ಕೂಡ ಇಂಡಿಕೇಶನ್ ಅಲ್ಲ. ಹೇಳ್ತಾರೆ ಸರ್ ನನಗೆ ಪಾಸಿಟಿವ್ ಬಂದಿತ್ತು, ಈಗ ನೆಗೆಟಿವ್ ಬಂದ್ಬಿಟ್ಟಿದೆ, ನಾನು ಎಕ್ಸರ್ಸೈಸ್ ಮಾಡಬಹುದಾ? ನೋಡಿ, ಪಾಸಿಟಿವ್ ನೆಗೆಟಿವ್ ಎಕ್ಸರ್ಸೈಸ್ಗೆ ಆಗಲಿ ಟ್ರೀಟ್ಮೆಂಟ್ಗೆ ಆಗಲಿ ಯಾವುದಕ್ಕೂ ಕೂಡ ಯೂಸ್ ಆಗೋದಿಲ್ಲ. ಈಗ ಮೊದಲನೇದಾಗಿ ಪಾಸಿಟಿವ್ ಬಂದಿರುತ್ತೆ, ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ, ಟೆಸ್ಟ್ ಮಾಡಿಸ್ಬಿಟ್ಟಿರ್ತೀರ, ಸುಮ್ಮನೆ ಅನಿವಾರ್ಯವಾಗಿ ಪಾಸಿಟಿವ್ ಬಂದಿರುತ್ತೆ, ಬಟ್ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ ಅಂತ ಅಂದಾಗ ಎಕ್ಸರ್ಸೈಸ್ ಮೈಲ್ಡ್ ಟು ಮಾಡರೇಟ್ ಎಕ್ಸರ್ಸೈಸ್ ನೀವು ಕಂಟಿನ್ಯೂ ಮಾಡಬಹುದು. ಪಾಸಿಟಿವ್ ಇದೆ ಅಂತ ನೀವು ರೆಸ್ಟ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಎಕ್ಸರ್ಸೈಸಸ್ ನ ಕಂಟಿನ್ಯೂ ಮಾಡಬಹುದು. ಒಂದು ಎರಡನೇದಾಗಿ ನಿಮಗೆ ಸಿಂಪ್ಟಮ್ಸ್ ಇದೆ, ಪಾಸಿಟಿವ್ ಗೊತ್ತಿಲ್ಲ, ನೆಗೆಟಿವ್ ಗೊತ್ತಿಲ್ಲ, ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರಬಹುದು, ಬಟ್ ಸಿಂಪ್ಟಮ್ಸ್ ಇದೆ. ಯಾವ ರೀತಿ ಸಿಂಪ್ಟಮ್ಸ್? ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂದ್ರೆ ಶ್ವಾಸಕೋಶದ ಮೇಲ್ಭಾಗದಲ್ಲಿ ಇನ್ಫೆಕ್ಷನ್ ಆಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಉದಾಹರಣೆಗೆ ಜ್ವರ ಇರೋದು, ಕೆಮ್ಮು, ಒಣ ಕೆಮ್ಮು, ಗಂಟ್ಲು ಕೆರೆತ, ಗಂಟ್ಲು ನೋವು, ತಲೆನೋವು, ಮೈಕೈ ನೋವು, ಈ ರೀತಿ ಸಿಂಪ್ಟಮ್ಸ್ ಇದ್ದಾಗ ಆ ಟೈಮ್ನಲ್ಲಿ ಸಿಂಪ್ಟಮ್ಸ್ ಇದ್ದ ಸಮಯದಲ್ಲಿ ಎಕ್ಸರ್ಸೈಸ್ ಮಾಡಬೇಡ. ಒಂದು ಸಲ ಮೆಡಿಸಿನ್ಸ್ ಎಲ್ಲ ತಗೊಂಡು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಂಡು ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆದ ನಂತರ ನೀವು ಮೈಲ್ಡ್ ಟು ಮಾಡರೇಟ್ ಎಕ್ಸರ್ಸೈಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಈ ಮೈಲ್ಡ್ ಟು ಮಾಡರೇಟ್ ಎಕ್ಸರ್ಸೈಸ್ ಅಂದ್ರೆ ಏನು ಅಂತ ಅಂದ್ರೆ ವಾಕ್ ಮಾಡೋದು, ಯೋಗ ಮಾಡೋದು, ಈ ಪ್ರಾಣಾಯಾಮ ಮಾಡೋದು, ಇಂಥ ಎಕ್ಸರ್ಸೈಸ್ ನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ನೀವು ಸ್ಟಾರ್ಟ್ ಮಾಡಬಹುದು. ಸೊ ಮೂರನೇದಾಗಿ ಇನ್ನೊಂದು ಕಂಡೀಷನ್ ಇದೆ, ಏನು? ನಿಮೋನಿಯಾ ಅಂತ ಹೇಳ್ತಾರೆ, ಕೋವಿಡ್ ನಿಮೋನಿಯಾ ಅಂತ ಹೇಳ್ತಾರೆ. ಈ ಒಂದು ಕೋವಿಡ್ ನಿಮೋನಿಯಾ ಇದ್ದಾಗ ಸಿಂಪ್ಟಮ್ಸ್ ಇರುತ್ತೆ, ಏನ್ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ? ಚೆಸ್ಟ್ ಟೈಟ್ ಅನಿಸ್ತಾ ಇರ್ತದೆ, ಇದೆ ಹಿಡಿದಾಗ ಫೀಲ್ ಆಗ್ತಾ ಇರ್ತದೆ, ಅಥವಾ ಕೆಮ್ಮು ಇರುತ್ತೆ, ಕೆಮ್ಮಿನ ಜೊತೆಗೆ ಕೆಮ್ಮಿನಲ್ಲಿ ಕಫದಲ್ಲಿ ರಕ್ತ ಬರ್ತಾ ಇರ್ತದೆ ಅದು, ಆಮೇಲೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ, ಅದ್ರ ಜೊತೆಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಇರುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಇದನ್ನ ನಿಮೋನಿಯಾ ಅಂತ ಕರೀತಾರೆ. ನಿಮೋನಿಯಾ ಅಂದಾಗ ಏನಾಗುತ್ತೆ, ಲಂಗ್ಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಇರುತ್ತೆ, ಇನ್ಫ್ಲಮೇಷನ್ ಅಂತ ಕರಿತೀವಿ, ಅದಿರುತ್ತೆ. ನೋಡಿ, ನಿಮೋನಿಯಾ ಸಿಂಪ್ಟಮ್ಸ್ ಇದ್ದ ಪಕ್ಷದಲ್ಲಿ ನಿಮಗೆ ಅದು ಕಂಪ್ಲೀಟ್ ಹೀಲ್ ಆಗ್ಲಿಕ್ಕೆ ಬೇಕಾಗಿದ್ದು 6 ವಾರದಿಂದ 12 ವಾರ, ಅಂದ್ರೆ 1.5 ತಿಂಗಳಿಂದ 3 ತಿಂಗಳು ತನಕ ಬೇಕಾಗುತ್ತೆ. ಕಂಪ್ಲೀಟ್ ಹೀಲ್ ಆಗೋದು 3 ತಿಂಗಳು ಬೇಕಾಗುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್ ಇಟ್ಕೊಂಡ್ಬಿಡಲ್ಲ, 3 ತಿಂಗಳು ಹೀಲ್ ಆಗ್ಲಿಕ್ಕೆ. ಹಾಗೆ ಈಗ ಈ ಒಂದು ಸಮಯದಲ್ಲಿ ಒಂದು 3 ತಿಂಗಳು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೋಬೇಕು. 3 ತಿಂಗಳು ನಿಮಗೆ ಸಿಂಪ್ಟಮ್ಸ್ ಹೋಗು, ನಿಮೋನಿಯಾ ಸಿಂಪ್ಟಮ್ಸ್ ಇತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ 3 ತಿಂಗಳು ಯಾವುದೇ ರೀತಿಯ ಒಂದು ಎಕ್ಸರ್ಸೈಸ್ ಅನ್ನು ಮಾಡಬೇಡಿ, ಕಂಪ್ಲೀಟ್ ಬೆಡ್ ರೆಸ್ಟ್ ನಿಮಗೆ ಟ್ರೀಟ್ಮೆಂಟ್ ಆಗಿರಬೇಕು. ಈ ಒಂದು ಸಮಯದಲ್ಲಿ ಈ ಒಂದು 3 ತಿಂಗಳು ಒಳಗಡೆ ನಾವು ಕಂಪ್ಲೀಟ್ ಹೀಲ್ ಆಗದೆ ಇದ್ದ ಸಮಯದಲ್ಲಿ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಏನಾಗುತ್ತೆ, ಲಂಗ್ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಹೀಲಿಂಗ್ ಪ್ರೊಸೆಸ್ ಡಿಲೇ ಆಗುತ್ತೆ. ಈ 3 ತಿಂಗಳಲ್ಲಿ ಗುಣಮುಖರಾಗಬೇಕಾಗಿದ್ದರೂ 3 ರಿಂದ 6 ತಿಂಗಳ ತನಕ ಹೋಗ್ಬೋದು. ಉದಾಹರಣೆಗೆ ನಿಮ್ಗೆ ಫ್ರಾಕ್ಚರ್ ಆಗಿರ್ತದೆ ಅಂತಂದ್ರೆ, ಒಂದು ಬೋನ್ ಯಾವ್ದೋ ಒಂದು ಮೂಳೆ ಮುರಿದಿರುತ್ತೆ ಅಂತಂದ್ರೆ, ಅವಾಗ ಅದಕ್ಕೆ ಬ್ಯಾಂಡೇಜ್ ಆಗಿಬಿಟ್ಟು 6 ವಾರ 4 ರಿಂದ 6 ವಾರ ಕಂಪ್ಲೀಟ್ ಯಾವುದೇ ರೀತಿ ಮೂವ್ಮೆಂಟ್ ಮಾಡಬಾರ್ದು ಅಂತ ಹೇಳಿರ್ತಾರೆ, ಅಂದ್ರೆ ಹೀಲ್ ಆಗ್ಬೇಕು, ಆ ಮೂಳೆ ಕೂಡ್ಕೋಬೇಕು ಅಂತ ಹೇಳಿ. ಆದ್ರೆ ಆ ಟೈಮ್ನಲ್ಲಿ ಹೀಲ್ ಆಗಕ್ಕಿಂತ ಮುಂಚೆ, ನೀವು ಮೂಳೆ ಕೂಡ್ಕೊಳ್ಳೋದಕ್ಕಿಂತ ಮುಂಚೆನೆ ನೀವು ಆ ಮೂಳೆಗೆ ಎಕ್ಸರ್ಸೈಸ್ ಕೊಟ್ರೆ ಮತ್ತೆ ಡ್ಯಾಮೇಜ್ ಜಾಸ್ತಿ ಆಗಿ ತೊಂದರೆ ಆಗುತ್ತೆ. ಹಾಗೆ ಲಂಗ್ಸ್ ನಲ್ಲೂ ಕೂಡ 3 ತಿಂಗಳು ಹೀಲಿಂಗ್ ಬೇಕಾಗುತ್ತೆ, ಹಾಗಾಗಿ 3 ತಿಂಗಳು ಯಾವುದೇ ರೀತಿಯ ಒಂದು ಎಕ್ಸರ್ಸೈಸಸ್ ಮಾಡಬಾರದು. ಸುಮಾರು ಉದಾಹರಣೆಗಳು ಇದ್ದಾವೆ ಕೆಲವೊಂದು. ಏನಂದ್ರೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗುತ್ತೆ, ಮನೆಗೆ ಹೋಗ್ಬಿಟ್ಟು ನಿಮೋನಿಯಾ ಇರುತ್ತೆ, ಡಿಸ್ಚಾರ್ಜ್ ಆಗಿರ್ತಾರೆ, ಮನೆಗೆ ಹೋದ ಮೇಲೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಾರೆ, ವಾಕ್ ಮಾಡೋದು ಅದು ಇದು ಕೆಲವೊಂದು ಎಕ್ಸರ್ಸೈಸಸ್ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಬಂದು ಐಸಿಯುನಲ್ಲಿ ಅಡ್ಮಿಟ್ ಆಗಿರೋ ಸುಮಾರು ಕೇಸಸ್ ಗಳನ್ನ ನಾನು ನೋಡಿದ್ದೀನಿ. ಹಾಗಾಗಿ ಯಾವುದೇ ರೀತಿ ವಾಕಿಂಗ್ ಮಾಡಬೇಡಿ 3 ತಿಂಗಳು ನಿಮೋನಿಯಾ ಇದ್ದಂಥವ್ರು. ಸನ್ನಿಸಿ ಯಾವುದೇ ರೀತಿ ಯೋಗವನ್ನು ಮಾಡಬೇಡಿ, ಯಾವುದೇ ರೀತಿಯ ಪ್ರಾಣಾಯಾಮನ ಮಾಡಬೇಡಿ, ಮತ್ತೆ ಯಾವುದೇ ರೀತಿಯ ಲಂಗ್ ಎಕ್ಸರ್ಸೈಸಸ್ ಅಂತ ಯಾರು ಅಡ್ವೈಸ್ ಮಾಡಿರ್ತಾರಲ್ಲ, ಯಾವುದೇ ರೀತಿ ಎಕ್ಸರ್ಸೈಸ್ ಅನ್ನು ಆ 3 ತಿಂಗಳು ಮಾಡಬಾರದು. ಕೋವಿಡ್ ನಿಮೋನಿಯಾ ಅದು ಕಂಪ್ಲೀಟ್ ಆಗಿ 3 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಗುಣಮಾಡ್ಬೇಕು, ಕಂಪ್ಲೀಟ್ ಆಗಿ ಹೀಲ್ ಆಗೋಗುತ್ತೆ, ಯಾವುದೇ ಒಂದು ರೆಸಿಪಿ ಇರಲ್ಲ.
ಪೋಸ್ಟ್ ಇನ್ಫೆಕ್ಷನ್ ರೆಸಿಡ್ಯೂಸ್ ಅಲ್ಲ, ಯಾವುದೇ ಕಾಂಪ್ಲಿಕೇಶನ್ಸ್ ಕೂಡ 3 ತಿಂಗಳ ನಂತರ ಇರೋದಿಲ್ಲ. ಬಟ್ ಒಂದು ಪೇಷಂಟ್ ಬಂದಿತ್ತು, 5 ತಿಂಗಳಾಗಿದೆ ನಾನು ಇನ್ಫೆಕ್ಷನ್ ಆಗಿ ಹಾಸ್ಪಿಟಲೈಸ್ ಆಗ್ಬಿಟ್ಟು 5 ತಿಂಗಳಾಗಿದೆ, ಆದ್ರೂ ಕೂಡ ಈಗಲೂ ಕೂಡ ನನಗೆ ಕೆಲವೊಂದು ಸಿಂಪ್ಟಮ್ಸ್ ಚೆಸ್ಟ್ ಟೈಟ್ನೆಸ್ ಉಸಿರಾಟ ತೊಂದರೆ ಎಲ್ಲ ಇದೆ ಅಂತ ಒಂದು ಪೇಷಂಟ್ ಹೇಳ್ತು. ಇಲ್ಲಿ ಏನಾಗಿದೆ, ಆ ಪೇಷಂಟ್ 20 ದಿವಸ ಹಾಸ್ಪಿಟಲೈಸ್ ಆಗ್ಬಿಟ್ಟು ವೆಂಟಿಲೇಟರ್ ಇರುತ್ತೆ, ಕೋವಿಡ್ ನಿಮೋನಿಯಾ ಕಂಪ್ಲೀಟ್ ಹೀಲ್ ಆಗುತ್ತೆ 3 ತಿಂಗಳಲ್ಲಿ, ಬಟ್ ವೆಂಟಿಲೇಟರ್ ಇಂಡ್ಯೂಸ್ಡ್ ನಿಮೋನಿಯಾ, ವೆಂಟಿಲೇಟರ್ ಇಂದ ಲಂಗ್ಸ್ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರ್ತಲ್ಲ ಅದು ಪರ್ಮನೆಂಟ್ ಆಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಿಂಪ್ಟಮ್ಸ್ ಅನ್ನ ಕಂಟಿನ್ಯೂ ಮಾಡುತ್ತೆ. ಸೊ 3 ತಿಂಗಳ ನಂತರ ವೆಂಟಿಲೇಟರ್ ಇದ್ದಂತ ಪೇಷಂಟ್ಸ್, ಜಾಸ್ತಿ ದಿವಸ ವೆಂಟಿಲೇಟರ್ ಅಲ್ಲಿ ಇದ್ದಂತ ಪೇಷಂಟ್ಸ್ ಗೆ ಲಂಗ್ ಡ್ಯಾಮೇಜ್ ಪರ್ಮನೆಂಟ್ ಫೈಬ್ರೋಸಿಸ್ ಆಗಿರೋ ಸಾಧ್ಯತೆಗಳಿರ್ತವೆ. ಅಂತ ಪೇಷಂಟ್ಸ್ ನಲ್ಲಿ ಮಾತ್ರ ನಾವು 3 ತಿಂಗಳಿಗಿಂತ ಜಾಸ್ತಿ ಸಿಂಪ್ಟಮ್ಸ್ ನೋಡ್ತೀವಿ. ಬಟ್ ಅದೇ ನೀವು ನಿಮೋನಿಯಾ ಆಗಿತ್ತು, ವೈರಲ್ ನಿಮೋನಿಯಾ ಆಗಿತ್ತು ಅಂತ ಪಕ್ಷದಲ್ಲಿ 3 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಸಿಂಪ್ಟಮ್ಸ್ ಹೋಗುತ್ತೆ. ಸೊ 3 ತಿಂಗಳು ಕಂಪ್ಲೀಟ್ ಆಗಿ ಬೆಡ್ ರೆಸ್ಟ್ ಮಾಡಿ. ಈಗ ಇದು ಎಕ್ಸರ್ಸೈಸ್ ಬಗ್ಗೆ ನಾನು ಹೇಳೋದು, ಈ ಕೋವಿಡ್ ಪೀಕ್ ಇದ್ದ ಸಮಯ ಗೊತ್ತಿದೆ ನಿಮಗೆ, ಆಗಸ್ಟ್ ಸಾರಿ ಏಪ್ರಿಲ್ ಕೊನೆಯಲ್ಲಿ, ಮೇ ನಲ್ಲಿ ಮತ್ತೆ ಜೂನ್ ನಲ್ಲಿ ತುಂಬಾನೇ ಕೋವಿಡ್ ಕೇಸಸ್ ಬರ್ತಾ ಇತ್ತು. ಹಾಸ್ಪಿಟಲ್ ಅಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ, ಆಕ್ಸಿಜನ್ ಸಿಗ್ತಾ ಇರಲಿಲ್ಲ, ಆಕ್ಸಿಜನ್ ಇಲ್ಲದೆ ಜನ ರೋಡ್ ಅಲ್ಲಿ ಸಾಯ್ತಾ ಇದ್ರು, ಮನೆಯಲ್ಲೇ ಇದ್ದುಕೊಂಡು ಆಕ್ಸಿಜನ್ ಸಿಗ್ದಲ್ಲಿ ಮನೆಯಲ್ಲಿ ಸಾಯ್ತಾ ಇದ್ರು, ಹಾಸ್ಪಿಟಲ್ ಬೆಡ್ ಸಿಗ್ದಲ್ಲೇ. ಹೀಗಿದ್ದಾಗ ಅನೇಕ ಪೊಲಿಟಿಷಿಯನ್ಸ್ ಸೊ ಮನೆಯಲ್ಲೇ ಇದ್ಕೊಂಡು ಅಥವಾ ಅವರು ಫಾರ್ಮ್ ಹೌಸ್ ನಲ್ಲಿ ಇದ್ಕೊಂಡು ಮನೆಯಿಂದ ಹೊರಗೆ ಬರ್ತಾ ಇದ್ದಂತ ಪೊಲಿಟಿಷಿಯನ್ಸ್, ಈಗೆಲ್ಲ ಕೋವಿಡ್ ಎಲ್ಲ ಕಮ್ಮಿ ಆದ್ಮೇಲೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ರೇಷನ್ ಕೊಡೋದು, ಅಕ್ಕಿ ಕೊಡೋದು, ಬೇಳೆ ಕೊಡೋದು, ಆ ಚೀಲದ ಮೇಲೆ ಎಲ್ಲ ಹೊರಗೆ ಫೋಟೋ ಹಾಕ್ಸ್ಕೊಂಡು ಫೋಟೋ ತಗ್ಸ್ಕೊಳ್ಳೋದು, ಪಬ್ಲಿಸಿಟಿ ಮಾಡೋದು, ಏರಿಯಾ ವೈಸ್ ಎಲ್ಲ ಮಾಡೋದು, ಇಂಥವೆಲ್ಲ ಮಾಡ್ತಾ ಇದಾರೆ. ಆಕ್ಚುಲಿ ನಿಮ್ಮ ಒಂದು ಸರ್ವಿಸ್ ಅಂತ ಹೇಳಬೇಕಾಗಿದ್ರೆ ಕೋವಿಡ್ ಜನರಿಗೆ ತೊಂದರೆ ಇದ್ದಂತ ಸಮಯದಲ್ಲಿ ಮಾಡ್ತಾ ಇದ್ದಲ್ಲ, ಅದು ಒಂದು ಸರ್ವಿಸ್ ಅಂತ ಹೇಳ್ತೀನಿ ನಾನು. ಇಂತ ಆ ಒಂದು ಟೈಮಲ್ಲಿ ಕೂಡ ಕೆಲವು ರಾಜಕಾರಣಿಗಳು ಬೆಳೆಯಷ್ಟು ರಾಜಕಾರಣಿಗಳು ಈ ರೀತಿ ಸರ್ವಿಸ್ ಮಾಡ್ತಾ ಬಂದ್ರು, ಆಕ್ಸಿಜನ್ ಪ್ರೊವೈಡ್ ಮಾಡ್ತಾ ಬಂದ್ರು. ಅದರಲ್ಲಿ ನಮ್ಮ ಒಂದು ಕ್ಲಿನಿಕ್ಗೆ ಈ ಕೃಷ್ಣಪ್ಪನವರು ಮತ್ತೆ ಪ್ರಿಯ ಕೃಷ್ಣ ಅವರು ಒಂದು ಬಸ್ ಆಕ್ಸಿಜನ್ ಬಸ್ ಅನ್ನೇ ಪ್ರೊವೈಡ್ ಮಾಡಿದ್ರು. ಬಸ್ ಬರೋದಕ್ಕಿಂತ ಮುಂಚೆ ಸುಮಾರು ಡೆತ್ಸ್ ಅನ್ನ ನೋಡಿದ್ವಿ ನಾವು, ಆಕ್ಸಿಜನ್ ಕೊರತೆ ಆಗಿ ನಮ್ಮಲ್ಲಿ ಬರ್ತಾ ಇದ್ರು, ಆಕ್ಸಿಜನ್ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕಳಿಸಿದ್ರು, ಎಲ್ಲೂ ಕೂಡ ಸಿಗ್ದಲ್ಲೇ ರೋಡ್ ಅಲ್ಲೇ ಪೇಷಂಟ್ಸ್ ಆಯ್ತಾ ಇದ್ರು. ಆಕ್ಸಿಜನ್ ಬಸ್ ಸಿಕ್ಕ ನಂತರ ನಮ್ಮಲ್ಲಿ ನಾವು ಒಂದೇ ಒಂದು ಡೆತ್ಸ್ ನ ಕೂಡ ನಾವು ನೋಡಲಿಲ್ಲ. ಅಂದ್ರೆ ಅಷ್ಟೊಂದು ಜನರ ಜೀವ ಉಳಿಸೋ ಒಂದು ಕೆಲಸ ಮಾಡಿದ್ರು ನಮ್ಮ ಪ್ರಿಯ ಕೃಷ್ಣ ಅವರು ಮತ್ತೆ ಕೃಷ್ಣಪ್ಪನವರು. ಸೊ ಅವರಿಗೆ ಅದು ಬಸ್ ಕೊಡೋದಷ್ಟೇ ಅಲ್ಲ, ಆಕ್ಸಿಜನ್ ಸಿಲಿಂಡರ್ಸ್ ಕೊಟ್ಟರು ನಮ್ಮ ಕ್ಲಿನಿಕ್, ಅದರಿಂದಲೂ ತುಂಬಾನೇ ಯೂಸ್ ಆಯ್ತು. ಹಾಗಾಗಿ ನನ್ನಿಂದ ಮತ್ತೆ ನನ್ನ ಸಿಬ್ಬಂದಿ ವರ್ಗದಿಂದ ಹಾಗೂ ಜನರ ಏನು ಜೀವ ಉಳಿಸಿದಲ್ಲ ಅವ್ರ ಕಡೆಯಿಂದಲೂ ಕೂಡ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಹೇಳ್ತೀನಿ. ಇದೇ ರೀತಿ ಒಂದು ಕೆಲಸ ನೀವು ಸಮಾಜ ಸೇವೆ ಕೆಲಸ ಮುಂದುವರಿಸಿಕೊಂಡು ಹೋದಲ್ಲಿ ನಾವು ಕೂಡ ನಿಮ್ಗೆಲ್ಲ ಇವರು ಅಂತ ಯಾರೇ ಒಬ್ಬ ರಾಜಕಾರಣಿ ಈ ರೀತಿ ಸಮಾಜ ಸೇವೆ ಮಾಡ್ಕೊಂಡ್ರೆ ನಾವು ಅವರ ಕೈ ಜೋಡಿಸ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕೋವಿಡ್ ಟೈಮ್ನಲ್ಲಿ ಆಂಬ್ಯುಲೆನ್ಸ್ ಅವರು ಆಂಬ್ಯುಲೆನ್ಸ್ ಸರ್ವಿಸ್ ಕೊಟ್ಟರು ಅನ್ನೋದಕ್ಕಿಂತ ಅತಿ ಹೆಚ್ಚು ಆಂಬ್ಯುಲೆನ್ಸ್ ದುರುಪಯೋಗ ಪಡಿಸಿಕೊಂಡು 1 ಕಿಲೋಮೀಟರ್ 2 ಕಿಲೋಮೀಟರ್ ಪೇಷಂಟ್ ನ ಶಿಫ್ಟ್ ಮಾಡ್ಲಿಕ್ಕೆಲ್ಲ 1,000 ರೂಪಾಯಿ, 10,000, 20,000, 5,000 ಈ ರೀತಿ ಎಲ್ಲ ದುಡ್ಡು ಮಾಡ್ತಾ ಇದ್ರು. ಅಂತದ್ರಲ್ಲೂ ಕೂಡ ಕೆಲವರು ಸರ್ವಿಸ್ ಮಾಡಿದ್ದಾರೆ. ಹಾಗೆ ಕೆಲವರು ಕ್ಯಾಬ್ ಡ್ರೈವರ್ಸ್, ತುಂಬಾ ಮುಖ್ಯವಾಗಿ ನಾನು ಹೇಳೋದು ಕ್ಯಾಬ್ ಡ್ರೈವರ್ಸ್, ಆಮೇಲೆ ಆಟೋ ಡ್ರೈವರ್ಸ್, ನನ್ನ ಪ್ರಕಾರ ಇವರೇ ನಿಜವಾದ ಕೊರೋನಾ ವಾರಿಯರ್ಸ್. ನಾವಲ್ಲ ಪಿಪಿ ಕಿಟ್ ಹಾಕೊಂಡು ಕುತ್ಕೊಂಡು ಇದು ಮಾಡ್ತಾರಲ್ಲ, ಪೇಷಂಟ್ ನ ಕೋವಿಡ್ ಇದೆ ಒಬ್ಬ ಪೇಷಂಟ್ ಗೆ ಅಂತ ಗೊತ್ತಿದ್ರು, ಅಂತ ಪೇಷಂಟ್ ನ ತನ್ನ ಕ್ಯಾಬ್ ನಲ್ಲಿ ಕರ್ಕೊಂಡ್ಬಂದು, ತನ್ನ ಆಟೋದಲ್ಲಿ ಕರ್ಕೊಂಡ್ಬಂದು, ಹಾಸ್ಪಿಟಲ್ ಗೆ ತೋರಿಸಿ ಅವ್ರನ್ನ ಕರ್ಕೊಂಡೋಗಿ ಮನೆಗೆ ಬಿಡ ಒಂದು ಕೆಲಸ ಮಾಡ್ತಾ ಇದ್ದೆ. ಈ ಕ್ಯಾಬ್ ಡ್ರೈವರ್ಸ್ ಗೆ ಮತ್ತೆ ಈ ಆಟೋ ಡ್ರೈವರ್ಸ್ ಗೆ ಕೈ ಮುಗಿದು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಹೇಳಿದ್ ನೀವೇ ನಿಜವಾದ ಕೊರೋನಾ ವಾರಿಯರ್ಸ್ ಅಂತ ನಾನು ಮತ್ತೊಂದ್ಸಲ ಹೇಳಿದ್ದೀನಿ. ಅವರಷ್ಟೇ ಅಲ್ಲ, ಇನ್ನು ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ವಾಲಂಟಿಯರ್ ಆಗಿ ಬಂದ್ಬಿಟ್ಟು ನಮ್ಮ ಜೊತೆಗೆ ಕೆಲಸ ಮಾಡಿದ್ರು. ಕೋವಿಡ್ ಜಾಸ್ತಿ ಇದ್ದ ಟೈಮ್ನಲ್ಲಿ, ನಾವು ಊಟ ಕೊಡ್ತಾ ಇದ್ದ ಟೈಮ್ನಲ್ಲಿ ಕೂಡ ಕೆಲವರು ಬಂದು ನಮ್ಮ ಕೈ ಜೋಡಿಸೋ ಒಂದು ಕೆಲಸ ಮಾಡಿದ್ರು. ಆ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಂದನೆ ಕೂಡ, ನನ್ನ ಅಷ್ಟೇ ಅಲ್ಲ ನನ್ನ ಒಂದು ಸಿಬ್ಬಂದಿ ವರ್ಗದಿಂದ ನಾವು ಒಂದು ಕೃತಜ್ಞತೆಯನ್ನ ತಿಳಿಸ್ತೀವಿ. ನಾನು ಹೇಳೋದು ಈ ರೀತಿ ಒಗ್ಗಟ್ಟಿನಲ್ಲಿ ಪ್ರತಿಯೊಬ್ಬರು ಜೊತೆಗಿದ್ದು ಕೆಲಸ ಮಾಡ್ತಾ ಹೋದಲ್ಲಿ ಈ ಒಂದು ಕೋವಿಡ್ ಅಂತ ಯಾವುದೇ ರೀತಿಯ ಒಂದು ವೈರಲ್ ಇನ್ಫೆಕ್ಷನ್ಸ್ ಬಂದ್ರು, 3rd ವೇವ್ ಆಗಲಿ, 10th ವೇವ್ ಆಗಲಿ, ನಾವು ಧೈರ್ಯವಾಗಿ ಅದನ್ನು ಎದುರಿಸಿ ನಾವು ಹಿಮ್ಮೆಟ್ಟಿಸಬಹುದು ಅನ್ನೋ ಒಂದು ವಿಷಯನ ಪ್ರತಿಯೊಬ್ಬರಿಗೆ ಹೇಳ್ತೀನಿ. ಹಾಗೆ ಇನ್ನು ಇದ್ರ ಮೇಲೆ ವ್ಯಾಕ್ಸಿನ್ ಮೇಲೆ ಸುಮಾರು ಪ್ರಶ್ನೆಗಳಿದ್ದಾವೆ. ನನಗೆ ಇದ್ದಿದೆ ವ್ಯಾಕ್ಸಿನ್ ಹಾಕ್ಸ್ಕೋಬೋದಾ, ನನಗೆ ಆ ಕಾಯಿಲೆ ವ್ಯಾಕ್ಸಿನ್ ಹಾಕ್ಸ್ಕೋಬೋದಾ ಅಂತೇಳಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ವ್ಯಾಕ್ಸಿನ್ ಮೇಲೆ ಒಂದು 4 ಮಾತನ್ನ ಸೊ ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಸೊ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.